ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ರಚಿತಾ ರಾಮ್ ಮತ್ತು ನಿತ್ಯಾ ರಾಮ್ ಅವ್ರಿಗೆ ಇರೋ ರಿಲೇಶನ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಸುಮ್ಸುಮ್ನೆ ವಿಡಿಯೋ ನೋಡೋದಕ್ಕೆ ನಿಮ್ಗೇನಿಸುತ್ತೆ ಫ್ರೆಂಡ್ಸ್? ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕನ್ನಡಿಗರನ್ನ ಬೆಳೆಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ರಚಿತಾ ರಾಮ್ ಅವರು ಹೇಗೆ ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ರು ಅಂತ ಅಂದ್ರೆ, ಅವರು ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ರು, ಮತ್ತೆ ಗುಡ್ ಬಾಡಿ ಲ್ಯಾಂಗ್ವೇಜ್ ಇತ್ತು ಫ್ರೆಂಡ್ಸ್, ಮತ್ತು ಅಮೇಜಿಂಗ್ ಡೈಲಾಗ್ ಡೆಲಿವರಿಗಳನ್ನ ಮಾಡ್ತಿದ್ರು. ಅದಕ್ಕೋಸ್ಕರ ಇವರು ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ರು ಅಂತ ಹೇಳ್ಬೋದು. ಇವ್ರ ಬಗ್ಗೆ ಏನು ಜಾಸ್ತಿ ಹೇಳಕ್ ಹೋಗಲ್ಲ, ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನು ನಿತ್ಯಾ ರಾಮ್, ಇವರು ಸ್ಯಾಂಡಲ್ವುಡ್ ಆಕ್ಟ್ರೆಸ್ ಆಗಿದ್ದಾರೆ. ಇವ್ರನ್ನ ಮಾಡೆಲ್ ಆಫ್ ಇಂಡಿಯಾ ಅಂತಾನು ಹೇಳ್ಬೋದು ಫ್ರೆಂಡ್ಸ್. ಇವರು ಕನ್ನಡ, ತಮಿಳ್, ಮಲಯಾಳಂ ಮತ್ತು ತೆಲುಗು ಸೋಪ್ ಆಡ್ಸ್ ಗಳನ್ನ ಮಾಡಿದ್ದಾರೆ, ಮತ್ತು ಕೆಲವು ಫಿಲ್ಮ್ಗಳಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಕನ್ನಡದಲ್ಲಿ ನಂದಿನಿ ಸೀರಿಯಲ್ ಅಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ವಿಡಿಯೋ ಟಾಪಿಕ್ ಅದು ಅಲ್ಲ. ಇವರ ರಿಲೇಶನ್ಶಿಪ್ ಏನು ಅಂತ ವಿಡಿಯೋ ಟಾಪಿಕ್ ಇದೆ. ನಿಮ್ಗೇನಾದ್ರೂ ಮೊದಲೇ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ, ಆದ್ರೆ ನಾನು ಅದನ್ನ ಈಗ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ರಚಿತಾ ರಾಮ್ ಮತ್ತು ನಿತ್ಯಾ ರಾಮ್ ಗೆ ಇರೋ ರಿಲೇಶನ್ಶಿಪ್ ಏನಪ್ಪಾ ಅಂತ ಅಂದ್ರೆ, ಅವರಿಬ್ರು ಅಕ್ಕ ತಂಗಿ ಫ್ರೆಂಡ್ಸ್, ಅವರಿಬ್ರು ಸಿಸ್ಟರ್ಸ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದ್ ಲೈಕ್ ಹಾಕೋದ್ನ ಮರೆಯಕ್ಕೆ ಹೋಗ್ಬೇಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಇನ್ನು ಇದೇ ರೀತಿ ಹಲವಾರು ತರಹದ ಸಿನಿ ಅಪ್ಡೇಟ್ಸ್ ಗಳು ನನ್ನ ಚಾನೆಲ್ನಲ್ಲಿ ಬರ್ತಾ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನ್ ನ ಆನ್ ಮಾಡ್ಕೊಳ್ಳಿ. ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.